ಇತ್ತೀಚಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರದತ್ತ ಬರಲು ಪುಟಾಣಿ ಮಕ್ಕಳು ಹಿಂದೇಟು ಹಾಕುತ್ತಿದ್ದಾರೆ ಕಾರಣ ಕಳೆದ ಒಂದು ತಿಂಗಳಿನಿಂದ ಮಕ್ಕಳಿಗೆ ವಾಂತಿ ಭೇದಿ ಸಮಸ್ಯೆ ಎದುರಾಗಿದೆ ಅನ್ನೋದು ಹೆತ್ತವರ ಆರೋಪ ಇದರಿಂದ ಅಂಗನವಾಡಿಗಳಿಗೆ ಮಕ್ಕಳ ಸಂಖ್ಯೆ ನಿತ್ಯ ಇಳಿಮುಖವಾಗುತ್ತಿದೆ ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿತ್ತು ಸರ್ಕಾರದಿಂದ ಪುಟಾಣಿಗಳಿಗಾಗಿ ವಿಶೇಷ ಆಹಾರ ಧಾನ್ಯಗಳು ಹಾಲು ಮೊಟ್ಟೆ ಚಿಕ್ಕಿ ಅನ್ನ ಸಾರು ಹೀಗೆ ನಾನಾ ಬಗೆಯ ಪೌಷ್ಟಿಕ ಆಹಾರಗಳನ್ನು ನೀಡಲಾಗ್ತಿತ್ತು ಇದರಿಂದ ಖುಷಿ ಪುಟಾಣಿ ಮಕ್ಕಳು ಅಂಗನವಾಡಿ ಕೇಂದ್ರದತ್ತ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ರು ಆದರೆ ಸರ್ಕಾರ ಎರಡು ಬಾರಿ ಅಂಗನವಾಡಿ ಆಹಾರ ಪದಾರ್ಥಗಳನ್ನು ಬದಲಾವಣೆ ಮಾಡಿತ್ತು ಅದರಂತೆ ಮೊದಲ ಬಾರಿಗೆ ಅನ್ನ ಸಾಂಬಾರು ಕಿಚಡಿ ನೀಡಲು ಆದೇಶ ನೀಡಲಾಗಿತ್ತು ಬಳಿಕ ಜನವರಿಯಲ್ಲಿ ಈ ಆದೇಶ ಬದಲಾಯಿಸಿ ರಾಜ್ಯದ ಎಲ್ಲಾ ಕೇಂದ್ರಗಳಿಗೆ ಮಿಲೆಟ್ ಲಡ್ಡು ಗೋಧಿ ಕಡಿ ಉಪ್ಪಿಟ್ಟು ಸಿಹಿ ಪೊಂಗಲ್ ನೀಡಲು ಸೂಚನೆ ನೀಡಿ ಆಹಾರ ಧಾನ್ಯಗಳ ಪೂರೈಕೆ ಮಾಡಿತ್ತು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುಟಾಣಿಗಳು ಈ ಆಹಾರ ಪದಾರ್ಥ ಸೇವನೆಗೆ ಹಿಂದೇಟು ಹಾಕ್ತಿದ್ದಾರೆ ಇನ್ನು ಕೆಲ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿ ಕೇಂದ್ರಗಳಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಮುಂದಿನ ತಿಂಗಳಿನಿಂದ ಮತ್ತೆ ಅಂಗನವಾಡಿ ಆಹಾರ ಪಟ್ಟಿ ಬದಲಾವಣೆಯಾಗಲಿದೆ ಎಂದು ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತ ಮಂಗಳೂರು ನಗರ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಆಶಲತಾ ಹೇಳ್ತಾರೆ ಇನ್ನು ಅಂಗನವಾಡಿ ಕೇಂದ್ರದಲ್ಲಿ ಈಗ ನೀಡಲಾಗುವ ಆಹಾರ ಪದಾರ್ಥಗಳನ್ನು ವಿದ್ಯಾರ್ಥಿಗಳು ಮುಟ್ಟಿಯೂ ನೋಡುವುದಿಲ್ಲ ಮಾತ್ರವಲ್ಲದೆ ಮಕ್ಕಳು ಕೇಂದ್ರದಲ್ಲಿ ಈ ಆಹಾರ ತಿಂದು ಸಂಜೆವರೆಗೆ ಇರುವುದು ಅಸಾಧ್ಯ ಈ ಹಿಂದೆ ಅನ್ನ ಸಾರು ಚಿಕ್ಕಿ ಹಾಲು ಮೊಟ್ಟೆ ಹೀಗೆ ನಾನಾ ರೀತಿಯ ಆಹಾರ ಪದಾರ್ಥಗಳನ್ನು ನೀಡ್ತಿದ್ರು ಆಗ ಪುಟಾಣಿಗಳು ಅಂಗನವಾಡಿಯತ್ತ ಬರಲು ಕೇಳ್ತಿದ್ರು ಆದರೆ ಈಗ ಕೇಂದ್ರದಲ್ಲಿ ನೀಡುವ ಆಹಾರ ಪದ್ಧತಿಯಿಂದ ಅಂಗನವಾಡಿಯತ್ತ ಬರಲು ಹಿಂದೇಟು ಹಾಕ್ತಾರೆ ಮಾತ್ರವಲ್ಲ ವಾಂತಿ ಬೇದಿಯಂತಹ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಇದರಿಂದ ನಾವು ಅಂಗನವಾಡಿ ಮಕ್ಕಳಿಗೂ ಟಿಫಿನ್ ಬಾಕ್ಸ್ ನೀಡುವ ಪರಿಸ್ಥಿತಿ ನಮಗೆ ಬಂದಿದೆ ಅಂತಾರೆ ಪೋಷಕರೊಬ್ಬರು ಅದೇ ಇಲ್ಲಿ ಕೊಡುವ ಆಹಾರವನ್ನು ಮಕ್ಕಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ ಉಪ್ಪಿಟ್ಟು ಗೋಧಿ ಪಾಯಸ ಅದಕ್ಕೆ ಊಟ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದಲ್ಲ ಅಂತ ಅಷ್ಟೇ ಹೌದು ಹಾ ಹೌದು ಅದು ಒಳ್ಳೆದಾಗುದಿಲ್ಲ ಮಕ್ಕಳು ತಿನ್ಲಿಕ್ಕೆ ಕೇಳುವುದಿಲ್ಲ ಅಣ್ಣ ಸಾರಾದ್ರೆ ಮಕ್ಕಳು ಸ್ವಲ್ಪ ಊಟ ಮಾಡ್ತಾರಲ್ಲ ಅಷ್ಟೇ ಇದು ಉಪ್ಪಿಟ್ಟು ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅದು ವಾಂಕಣ ಮಾಡ್ತಾರೆ ಮಕ್ಕಳು ಮತ್ತೆ ಒಟ್ಟು ನೋವು ಅಂತ ಹೇಳ್ತಾರಲ್ಲ ಮಕ್ಕಳು ತಿನ್ಲಿಕ್ಕೆ ಆಗುದಿಲ್ಲ ನಾವೇ ಮನೆಯಿಂದ ತಂದು ತರೋದು ಮಕ್ಕಳಿಗೆ ಸುಮಾರು ಒಂದು ತಿಂಗಳಾಗ್ತಾ ಬಂತು ಅದು ಬೆಳಿಗ್ಗೆ ಮಾಡಿ ಕೊಡುವುದು ಮಕ್ಕಳು ಹನ್ನೆರಡು ಗಂಟೆ ದಿನ ಆರಿ ಇಲ್ಲಿ ಶಾಲೆಯಲ್ಲಿ ಆದರೂ ಆದರೆ ಮಧ್ಯಾಹ್ನ ಬಿಸಿ ಬಿಸಿ ಮಾಡಿಸಿಕೊಡ್ತಾರಲ್ಲ ಅದು ಒಳ್ಳೆಯದಲ್ಲ ಕೇಂದ್ರದಲ್ಲಿ ನೀಡುವ ಮಿಲೆಟ್ ಲಡ್ಡು ಗೋಧಿ ಕಡಿ ಉಪ್ಪಿಟ್ಟು ಸಿಹಿ ಪೊಂಗಲ್ ನಮಗೆ ಬೇಡ ಅದು ಚೆನ್ನಾಗಿಲ್ಲ ಅನ್ನ ಸಾರು ಚಿಕ್ಕಿ ಚೆನ್ನಾಗಿದೆ ಅಂತಾರೆ ಪುಟಾಣಿಗಳು ಒಟ್ಟಿನಲ್ಲಿ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರ ನೀಡುವ ಆಹಾರ ಪದಾರ್ಥಗಳು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರದೆ ಅವರ ಆರೋಗ್ಯ ಮತ್ತು ಮಕ್ಕಳು ಮೆಚ್ಚುವಂತಹ ಆಹಾರ ಒದಗಿಸುವಂತಾಗಲಿ ಎಂಬುದು ನಮ್ಮ ಆಶಯ